ಅಲ್ಲ, ನಾನು ಮೊದಲೇ ಹೇಳಿದಿಲ್ಲ, ಬಂಡತನ ಇದ್ರೆ ಹಿಂಗಾಗ್ತದೆ. ಹೀಗಾಗಿ ಅವರು ಅಡ್ವೊಕೇಟ್ ಇದ್ದದ್ದು ಅದನ್ನ ಅರ್ಥ ಮಾಡಿಕೊಂಡು ಕಾನ್ಸಿಕ್ವೆನ್ಸ್ ಏನಾಗ್ತದೆ ತಿಳ್ಕೊಂಡು ಇವತ್ತು ಎಫ್ ಐ ಆರ್ ಅವ್ರ ಮೇಲೆ ಆಗ್ತದೆ, ಅವ್ರ ಧರ್ಮ ಪತ್ನಿಯವ್ರ ಮೇಲೆ ಆಗ್ತದೆ. ಹೀಗಾಗಿ ಇದೊಂದು ಗಂಭೀರವಾದಂಥ ಒಂದು ವಿಚಾರ. ಈ ಹಿನ್ನೆಲೆಯಲ್ಲಿ ಈಗ ಅವ್ರ ಅಂಡರ್ ಒಳಗೆ ಇದ್ದಂಥವ್ರು ಆಫೀಸರ್ಸು ಇನ್ವೆಸ್ಟಿಗೇಷನ್ ಮಾಡು, ಹೌ ಇಟ್ ಈಸ್ ಪಾಸಿಬಲ್? ಅವರ ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯವೇನು? ಈ ಎಫ್ ಐ ಆರ್ ಮಾಡಿದಂಥವ್ರು ಅವರು ನಾಳೆ ಲೋಕಾಯುಕ್ತ ಪೊಲೀಸರು, ಲೋಕಾಯುಕ್ತ ಪೊಲೀಸರು ಅಪಾಯಿಂಟ್ ಮಾಡಿದವರು ಇವರು, ಟ್ರಾನ್ಸ್ಫರ್ ಮಾಡೋರು ಇವರೇ. ಹೀಗಾಗಿ ಅದೇ ವ್ಯಕ್ತಿಗಳು ಇವತ್ತು ಅವರು ಯಾವ ರೀತಿ ಒಂದು ಯಾವುದೇ ರೀತಿಯಾದಂಥ ಒತ್ತಡ ಮತ್ತೊಂದಿಲ್ಲದೇ ಕೆಲಸ ಮಾಡಲಿಕ್ಕೆ ಸಾಧ್ಯತೆನೋ ಇಲ್ಲ. ಹಿಂದೆ ಇದೇ ಸಿದ್ದರಾಮಯ್ಯನವರು ಹಿಂದೆ ಯಡಿಯೂರಪ್ಪನವ್ರಿಗೆ ಇದೇ ರೀತಿಯಾದಂಥ ಎಫ್ ಐ ಆರ್ ಆದಾಗ ಇದೇ ಮಾತನ್ನು ಹೇಳಿದ್ರು, ಅವರು ಯಾವ ರೀತಿ ಅವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ ಕೆಳಗಿನ ಹಂತದ ಅಧಿಕಾರಿಗಳು ಅಂತ ಅವತ್ತು ಅದೇ ಮಾತನ್ನು ಅವರು ಹೇಳಿದ್ರು ಸಿದ್ದರಾಮಯ್ಯನವರು. ಇವತ್ತು ಅದನ್ನು ಅವರೇ ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ, ಮಾಡಿಕೊಂಡು ಇದೊಂದು ಇದು ಬೆಳಗಿಂದ ಸಾಯಂಕಾಲ ಇದು ಡಿಬೇಟ್ ಆಗೋ ಬದಲಿ ಒಂದು ನೈತಿಕ ಜವಾಬ್ದಾರಿ ತೊಗೊಂಡು ರಾಜೀನಾಮೆ ಕೊಟ್ಬಿಟ್ರೆ ಮುಂದೆ ಇನ್ವೆಸ್ಟಿಗೇಷನ್ ಆಗಿ ಏನೇನು ಆಗ್ತದೆ ಆಗಲಿ, ತನಿಖೆ ಆಗಲಿ, ತನಿಖೆ ಬರೀ ತನಿಖೆ ಇದೆ ಅಷ್ಟೇ, ಇನ್ವೆಸ್ಟಿಗೇಷನ್ ಆದಮೇಲೆ ಅವರು ಸರಿನೋ ತಪ್ಪೋ ನಿರ್ಧಾರ ಆದಮೇಲೆ ಮುಂದಿನ ನಿರ್ಧಾರನ ಕೈಕೋಬಹುದು. ಅದು ಬಿಟ್ಟು ಇವತ್ತು ಬಂಡತನದಿಂದ ನಾನು ಅಧಿಕಾರದ ಉಳಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಅದು ಶೋಭೆ ತರುವಂಥದ್ದು ಅಲ್ಲ ಅಂತ ನಾನು ಹೇಳ್ತೀನಿ.